ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಬಿಯರ್ ಕುಡಿಯುತ್ತಿದ್ದರೆ ಭಯ ಬೀಳುವ ಅವಶ್ಯಕತೆ ಇಲ್ಲ, ಏಕೆಂದರೆ ಬಿಯರ್ ಸೇವನೆಯಿಂದ ಕೆಲವು ಆರೋಗ್ಯಕರ ಪ್ರಯೋಜನಗಳು ಕೂಡ ಇವೆ. ನೀವು ಬಿಯರ್ ಕುಡಿದರೆ ನಿಮ್ಮನ್ನು ದೊಡ್ಡ ಕುಡುಕರೆಂದುಕೊಳ್ಳುತ್ತಿದ್ದಾರಾ ಎಲ್ಲರೂ? ಇಟ್ಸ್ ನಥಿಂಗ್, ಇಟ್ಸ್ ಬಟ್ ಎ ಸೋಡಾ. ಬಿಯರ್ ಕುಡಿಯುತ್ತಿದ್ದೀರಾ ಎಂದರೆ ತಪ್ಪು ಮಾಡಿದಂತೆ ಫೀಲ್ ಆಗಬೇಡಿ. ಅಂದರೆ ಎಲ್ಲರೂ ಹೇಳಿದಂತೆ ಬಿಯರ್ ಕುಡಿಯುವುದು ಕೆಟ್ಟದಲ್ಲ, ವಾಸ್ತವವಾಗಿ ಬಿಯರ್ ಕುಡಿಯುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಅನಾರೋಗ್ಯದಿಂದ ಬಳಲುವವರು ಮಿತವಾಗಿ ಬಿಯರ್ ಸೇವಿಸಿದರೆ ಆಶ್ಚರ್ಯಕರ ಫಲಿತಾಂಶಗಳು ಲಭಿಸುತ್ತವೆ ಎಂದು ಕೆಲವು ಅಧ್ಯಯನಗಳಲ್ಲಿ ನಿರೂಪಿತವಾಗಿವೆ. ಆದರೆ ರಾತ್ರಿ ವೇಳೆ ಬಾರ್ಗಳಲ್ಲಿ ಕುಡಿಯುವವರ ವಿಷಯವೇ ಬೇರೆ. ಮಿತವಾಗಿ ಬಿಯರ್ ಸೇವನೆಯಿಂದ ಆಗುವ ಕೆಲವೊಂದು ಪ್ರಯೋಜನಗಳನ್ನು ಗಮನಿಸಿದರೆ ನೀವು ಸಹ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುತ್ತೀರಾ. ಹಾಗಾದರೆ ಬನ್ನಿ, ಅವು ಯಾವುವು ಎಂದು ಈಗ ತಿಳಿಯೋಣ. ಸ್ನೇಹಿತರೆ, ಬಿಯರ್ ಅನ್ನು ಗೋಧಿ ಮತ್ತು ಇತರೆ ಧಾನ್ಯಗಳನ್ನು ಬಳಸಿಕೊಂಡು ತಯಾರಿಸುತ್ತಾರೆ. ಇದರಲ್ಲಿ ಮಿನರಲ್ಸ್, ವಿಟಮಿನ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಇವು ನಮ್ಮ ಶರೀರಕ್ಕೆ ಬಹಳ ಉಪಯುಕ್ತಕರ. ಅಷ್ಟೇ ಅಲ್ಲದೆ ನಿಯಮಿತವಾಗಿ ಬಿಯರ್ನ ಸೇವನೆಯಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ. ನೀವು ಡಿಪ್ರೆಷನ್ನಲ್ಲಿದ್ದಾಗ ಬಿಯರ್ ಸೇವಿಸಿದರೆ ನಿಮ್ಮ ಬ್ರೈನ್ನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತದೆ. ಇದರಿಂದ ನಿಮ್ಮ ಡಿಪ್ರೆಷನ್ ಸ್ವಲ್ಪ ಮಟ್ಟಿಗೆ ಸದ್ಯಕ್ಕೆ ಕಡಿಮೆಯಾಗುತ್ತದೆ ಮತ್ತು ನಮ್ಮ ಶರೀರದಲ್ಲಿರುವ ವಿಷಪೂರಿತ ಪದಾರ್ಥಗಳು ಯೂರಿನ್ ಮೂಲಕ ಹೊರಗೆ ಬರುತ್ತವೆ. ವಾರಕ್ಕೆ ಒಂದು ಬಾರಿ ಕೇವಲ ಒಂದೇ ಒಂದು ಗ್ಲಾಸ್ ಬಿಯರ್ ಕುಡಿಯುವುದರಿಂದ ನಮ್ಮ ಶರೀರಕ್ಕೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ. ಮಿತವಾಗಿ ಬಿಯರ್ ಕುಡಿಯುವುದರಿಂದ ಅನೇಕ ಆರೋಗ್ಯಕರ ಲಾಭಗಳಿವೆ ಎಂದು ಶಾಸ್ತ್ರಜ್ಞರು ಮಾಡಿದಂತಹ ಕೆಲವು ಸರ್ವೆಗಳಲ್ಲಿ ನಿರೂಪಿತವಾಗಿವೆ. ಕೆಲವು ಪ್ರಮಾದಕರ ಕಾಯಿಲೆಗಳಿಂದ ತುತ್ತಾಗದಂತೆ ಸುರಕ್ಷಿತವಾಗಿರಿಸುತ್ತದೆ. ಹಾಗೆಂದ ಮಾತ್ರಕ್ಕೆ ಹೆಚ್ಚಾಗಿ ಕುಡಿಯಬಾರದು, ಮಿತವಾಗಿರಬೇಕು. ಮೊದಲನೆಯದಾಗಿ, ಮಹಿಳೆಯರು ವಾರಕ್ಕೆ ಒಂದು ಬಾರಿ ಕೇವಲ ಒಂದು ಗ್ಲಾಸ್ ಬಿಯರ್ ಕುಡಿದರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದು ಬಹಳ ಕಡಿಮೆ ಎಂದು ಬಹಳ ಸರ್ವೆಗಳಲ್ಲಿ ನಿರೂಪಿತವಾಗಿದೆ. ಎರಡನೆಯದಾಗಿ, ಪುರುಷರು ಪ್ರತಿದಿನವೂ ನಿಯಮಿತವಾಗಿ ಸ್ವಲ್ಪ ಸ್ವಲ್ಪವೇ ಬಿಯರ್ ಸೇವಿಸುವುದರಿಂದ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಏರ್ಪಾಡಾಗುವ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮೂರು, ಈ ಬಿಯರ್ನಲ್ಲಿ ಸಿಲಿಕಾನ್ ಸಮೃದ್ಧಿಯಾಗಿರುತ್ತದೆ. ಅದು ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸುವುದರ ಜೊತೆಗೆ ಮೂಳೆಗಳನ್ನು ಬಲಪಡಿಸುತ್ತದೆ. ನಾಲ್ಕು, ಕಿಡ್ನಿ ಸಮಸ್ಯೆಗಳು 40% ಕಡಿಮೆಯಾಗುತ್ತದೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಿಂದ ದೂರವಿರಬಹುದು. ಹಾಗೆಯೇ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸುಗಮವಾಗಿರುತ್ತದೆ ಮತ್ತು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತದೆ. ಐದು, ಮಿತವಾಗಿ ಈ ಬಿಯರ್ ಸೇವನೆಯಿಂದ ಟೈಪ್ 2 ಡಯಾಬಿಟಿಸ್ ಕಾಯಿಲೆ 25% ಕಡಿಮೆಯಾಗಬಹುದು. ಆರು, ಅಲ್ಜಿಮರ್ ಸಮಸ್ಯೆಯಿಂದ ಕಾಪಾಡುತ್ತದೆ. ಹಾಗೆಯೇ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸುವಲ್ಲಿ ಬಿಯರ್ ಪ್ರಧಾನ ಪಾತ್ರ ವಹಿಸುತ್ತದೆ. ಏಳು, ಮೆದುಳಿಗೆ ರಕ್ತ ಸಂಚಾರ ಮಾಡುವುದರಲ್ಲಿ ಬಿಯರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಿಂದ ಮೆದುಳು ಚುರುಕಾಗಿ ಕಾರ್ಯನಿರ್ವಹಿಸುತ್ತದೆ. ಕೆಲವು ರೀತಿಯ ಕ್ಯಾನ್ಸರ್ಗಳು ಹತ್ತಿರವೂ ಸುಳಿಯುವುದಿಲ್ಲ. ದೃಷ್ಟಿಲೋಪವೂ ಸಹ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುತ್ತದೆ. ಇನ್ನೂ ಮುಖ್ಯವಾದ ವಿಷಯವೆಂದರೆ ಮಿತವಾಗಿ ಬಿಯರ್ ಸೇವನೆಯಿಂದ ಸ್ವಲ್ಪ ಮಟ್ಟಿನ ಒತ್ತಡದಿಂದಲೂ ನಿವಾರಣೆ ಸಿಗುತ್ತದೆ. ಇಲ್ಲಿ ಅತಿ ಮುಖ್ಯ ಅಂಶವೆಂದರೆ ಮಿತವಾಗಿರಬೇಕು, ಅತಿಯಾದರೆ ಎಲ್ಲವೂ ತೊಂದರೆಯೇ. ಇನ್ನು ಬಿಯರ್ ಅತಿ ಹೆಚ್ಚಾಗಿ ಕುಡಿಯುವುದರಿಂದ ಆಗುವ ನಷ್ಟಗಳ ಬಗ್ಗೆ ಈಗ ತಿಳಿಯೋಣ. ಸ್ನೇಹಿತರೆ, ಹೆಚ್ಚಾಗಿ ಎಲ್ಲರೂ ಸಹ ಬಿಯರನ್ನು ರಾತ್ರಿಯ ಸಮಯದಲ್ಲಿ ಕುಡಿಯುತ್ತಾರೆ. ಇದರಲ್ಲಿ ಹೆಚ್ಚಿನ ಕ್ಯಾಲೋರೀಸ್ ಇರುತ್ತದೆ. ರಾತ್ರಿ ಸಮಯದಲ್ಲಿ ಕುಡಿಯುವುದರಿಂದ ದೇಹ ಅದನ್ನು ಕರಗಿಸಲು ಸಾಧ್ಯವಿಲ್ಲ. ಇದರಿಂದ ಬೊಜ್ಜು ಬರುತ್ತದೆ, ದಪ್ಪ ಆಗುತ್ತೀರಾ. ಇದರಿಂದ ಹಲವಾರು ಅನಾರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಕೇಳುವುದಕ್ಕೆ ಆಶ್ಚರ್ಯವೆನಿಸಬಹುದು, ಆದರೆ ಅದು ನಿಜ. ರಾತ್ರಿ ವೇಳೆ ಬಿಯರ್ ಕುಡಿಯುವುದರಿಂದ ದಪ್ಪ ಆಗುತ್ತೀರಾ. ಅದನ್ನು ವರ್ಕೌಟ್ ಮಾಡಿ ಕರಗಿಸಬೇಕು, ಇಲ್ಲವಾದರೆ ಅದು ಫ್ಯಾಟ್ ಆಗಿ ಬದಲಾಗುತ್ತದೆ. ತುಂಬಾ ಜನ ಬಾಡಿ ಬಿಲ್ಡರ್ಗಳು ಬಿಯರ್ ಕುಡಿದು ಬಾಡಿ ಬೆಳೆಸಬೇಕು ಎಂದುಕೊಂಡು ಹೇಗಂದ್ರೆ ಹಾಗೆ ಬಿಯರ್ ಕುಡಿದು ವರ್ಕೌಟ್ ಮಾಡದಿದ್ದರೆ ಬಾಡಿ ಬರಲ್ಲ, ಕೇವಲ ಬೊಜ್ಜು ಮಾತ್ರ ಬರುತ್ತದೆ. ಆದ್ದರಿಂದ ನೀವು ನಿಜವಾಗಿಯೂ ಬಾಡಿ ಬಿಲ್ಡರ್ ಆಗಬೇಕೆಂದರೆ ನ್ಯಾಚುರಲ್ ಆಗಿ ಮಾಡಿ. ನ್ಯಾಚುರಲ್ ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ತಿಂದು ಬಾಡಿ ಬಿಲ್ಡ್ ಮಾಡಲು ಪ್ರಯತ್ನಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಆಲ್ಕೋಹಾಲ್ ಕುಡಿಯುವುದರಿಂದ ಆಗುವ ಲಾಭ ಮತ್ತು ನಷ್ಟಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಆಲ್ಕೋಹಾಲ್ ಕುಡಿದಾಗ ನಿಮ್ಮ ಹೊಟ್ಟೆಯಲ್ಲಿ ಉರಿ ಉಂಟಾಗುತ್ತಿದ್ದರೆ, ನಿಶಕ್ತರಾಗುತ್ತಿದ್ದರೆ ಮತ್ತು ದಾಹವಾಗುತ್ತಿದ್ದರೆ, ಈ ಎಲ್ಲ ಸಿಂಪ್ಟಮ್ಸ್ ನಿಮಗೆ ಆಗುತ್ತಿದ್ದರೆ ನಿಮಗೆ ಆದಷ್ಟು ಬೇಗ ಸಾವು ಸಮೀಪಿಸುತ್ತದೆ ಎಂದು ವೈದ್ಯರು ಹೇಳುತ್ತಿದ್ದಾರೆ. ಸ್ನೇಹಿತರೆ, ಈ ಆಲ್ಕೋಹಾಲ್ ಯಾವ ರೀತಿಯ ಪದಾರ್ಥವೆಂದರೆ, ನೀವೇನಾದರೂ ಒಂದು ಸಾರಿ ಇದನ್ನು ಕುಡಿದರೆ ಇದಕ್ಕೆ ಎಡಿಕ್ಟ್ ಆಗುತ್ತೀರಾ ಮತ್ತು ಇದರಿಂದ ಹಲವಾರು ರೋಗಗಳಿಗೆ ತುತ್ತಾಗುತ್ತೀರಾ. ಈ ಆಲ್ಕೋಹಾಲ್ ನಮ್ಮ ದೇಹಕ್ಕೆ ಏನೆಲ್ಲ ದುಷ್ಪರಿಣಾಮಗಳನ್ನು ಬೀರುತ್ತದೆಂದು ತಿಳಿದರೆ ನೀವೆಲ್ಲರೂ ಖಂಡಿತವಾಗಿ ಶಾಕ್ ಆಗುತ್ತೀರಾ. ಸ್ನೇಹಿತರೆ, ಅನೇಕ ಮಂದಿ ವೋಡ್ಕಾ, ಜಿನ್, ರಮ್,
ವಿಸ್ಕಿ, ವೈನ್ಗಳಂತಹ ವಿವಿಧ ರೀತಿಯ ಹೈ ಪರ್ಸೆಂಟೇಜ್ ಆಲ್ಕೋಹಾಲ್ ಅನ್ನು ಕುಡಿಯುತ್ತಿದ್ದಾರೆ. ಈ ಆಲ್ಕೋಹಾಲ್ ಕುಡಿಯುವುದರಿಂದ ಲಿವರ್ ಹಾಳಾಗುತ್ತದೆಂದು ನೀವು ಈಗಾಗಲೇ ಕೇಳಿಯೇ ಇರುತ್ತೀರಾ. ಮೊದಮೊದಲು ಆಲ್ಕೋಹಾಲ್ ಕುಡಿದಾಗ ಅದು ಕಹಿ ಅನುಭವವಾಗುತ್ತದೆ, ಹಾಗೆಯೇ ಮುಂದುವರಿಸುತ್ತಿದ್ದರೆ ತುಂಬಾ ಆನಂದವೆನಿಸುತ್ತದೆ ಮತ್ತು ಬ್ರೈನ್ ತಂಪಾದಂತೆ ಅನಿಸುತ್ತದೆ ಎಂದು ಕುಡಿಯುವವರು ತಮ್ಮ ಅಭಿಪ್ರಾಯ ಹೇಳುತ್ತಾರೆ. ಆದರೆ ಸ್ನೇಹಿತರೆ, ಈ ಆಲ್ಕೋಹಾಲ್ ಕುಡಿಯುವುದರಿಂದ ತುಂಬಾನೇ ನಷ್ಟಗಳಿದ್ದಾವೆ. ಈ ಆಲ್ಕೋಹಾಲ್ ನಮ್ಮ ದೇಹಕ್ಕೆ ಸೇರಿದ ತಕ್ಷಣ ನಮ್ಮ ಲಿವರ್ನ ಮೇಲೆ ಪ್ರಭಾವ ಬೀರುತ್ತದೆ. ನೀವು ನಿರಂತರವಾಗಿ ಆಲ್ಕೋಹಾಲ್ ಕುಡಿಯುತ್ತಿದ್ದರೆ ನಿಮ್ಮ ಲಿವರ್ ಖಂಡಿತವಾಗಿಯೂ ಹಾಳಾಗುತ್ತದೆ. ನೀವು ಆಲ್ಕೋಹಾಲ್ ಕುಡಿದಾಗ ಅದು ನೇರವಾಗಿ ಜೀರ್ಣಾಶಯಕ್ಕೆ ಸೇರುತ್ತದೆ, ಇನ್ನು ಅಲ್ಲಿಂದ ಅದು ಸಣ್ಣ ಕರುಳಿಗೆ ಸೇರುತ್ತದೆ. ಈ ಸಣ್ಣ ಕರುಳಿನಲ್ಲಿರುವ ವ್ಯಾಲ್ಸ್ ಮೂಲಕ ಆಲ್ಕೋಹಾಲ್ ರಕ್ತಕ್ಕೆ ಸೇರುತ್ತದೆ, ಅಂದರೆ ನಮ್ಮ ಪೂರ್ತಿ ಶರೀರಕ್ಕೆ ಸೇರಿಕೊಳ್ಳುತ್ತದೆ. ಮೊದಲಿಗೆ ಲಿವರ್ಗೆ ಸೇರಿದಾಗ ಲಿವರ್ನಲ್ಲಿರುವ ಎಂಜಿಮ್ಸ್ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ಅನ್ನು ಬ್ರೇಕ್ ಮಾಡುತ್ತದೆ. ಈ ರೀತಿಯಾಗಿ ಬ್ರೇಕ್ ಮಾಡಿ ಲಿವರ್ ಮತ್ತು ಬ್ಲಡ್ನಿಂದ ಆಲ್ಕೋಹಾಲ್ ಅನ್ನು ಬೇರ್ಪಡಿಸುತ್ತದೆ, ಅದು ಸಹ ಲಿಮಿಟ್ಸಲ್ಲಿದ್ದರೆ ಮಾತ್ರ. ಆದರೆ ಹೆಚ್ಚಾಗಿ ಆಲ್ಕೋಹಾಲ್ ಕುಡಿಯುತ್ತಿದ್ದರೆ ಲಿವರ್ ಈ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ, ಇದರಿಂದ ಲಿವರ್ ಹಾಳಾಗುತ್ತದೆ. ಲಿವರ್ ನಮ್ಮ ದೇಹದಲ್ಲಿ ಒಂದು ಪ್ರಮುಖವಾದ ಭಾಗ. ನಮ್ಮ ಶರೀರದಲ್ಲಿರುವ ಕೆಟ್ಟ ಪದಾರ್ಥಗಳು ಲಿವರ್ ಸಹಾಯದಿಂದಲೇ ಹೊರಗೆ ಬರುತ್ತದೆ. ಆದರೆ ನಾವು ಲಿಮಿಟ್ಸಲ್ಲಿ ಆಲ್ಕೋಹಾಲ್ ಕುಡಿದಾಗಲೂ ಸಹ ರಕ್ತದಲ್ಲಿರುವ ಆಲ್ಕೋಹಾಲ್ ಅನ್ನು ಲಿವರ್ನಲ್ಲಿರುವ ಎಂಜಿಮ್ಸ್ ಬ್ರೇಕ್ ಮಾಡುವಾಗ ಒಂದು ರೀತಿಯ ವಿಷ ಪದಾರ್ಥ ಏರ್ಪಾಡಾಗುತ್ತದೆ, ಅದನ್ನು ಎಸಿಟಾಲ್ ಡಿಹೈಡ್ ಎಂದು ಕರೆಯುತ್ತಾರೆ. ಇದು ನಮ್ಮ ದೇಹಕ್ಕೆ ಬಹಳಷ್ಟು ಹಾನಿಯುಂಟು ಮಾಡುತ್ತದೆ. ಅದು ಕಡಿಮೆ ಪ್ರಮಾಣದಲ್ಲಿದ್ದರೆ ನಮ್ಮ ದೇಹವು ಅದನ್ನು ಜೀರ್ಣಿಸಿಕೊಂಡು ಯೂರಿನ್ ರೂಪದಲ್ಲಿ ಹೊರಗೆ ಕಳಿಸಿಬಿಡುತ್ತದೆ. ಆದ್ದರಿಂದ ಆಲ್ಕೋಹಾಲ್ ಕುಡಿದರೆ ಹೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡುತ್ತಾರೆ. ಈ ಆಲ್ಕೋಹಾಲ್ ಅನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಕುಡಿಯುವವರಿಗೆ, ಅಂದರೆ ಆಗಾಗ ಅಥವಾ ತಿಂಗಳಿಗೊಮ್ಮೆ ಸ್ವಲ್ಪ ಕುಡಿದರೆ ಏನೂ ಪ್ರಾಬ್ಲಮ್ ಇರುವುದಿಲ್ಲ. ಆದರೆ ಪ್ರತಿದಿನವೂ ಅತಿ ಹೆಚ್ಚಾಗಿ ಕುಡಿಯುತ್ತಿದ್ದರೆ ಲಿವರ್ ತಾನು ಮಾಡಬೇಕಾಗಿರುವಂತಹ ಕೆಲಸಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡಬೇಕಾಗುತ್ತದೆ. ಏಕೆಂದರೆ ಯಾವುದಾದರೂ ವಿಷ ಪದಾರ್ಥವನ್ನು ಶರೀರದಿಂದ ಹೊರಗಾಕುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೋಸ್ಕರ ಲಿವರ್ ನಿರಂತರವಾಗಿ ವಿಶ್ರಾಂತಿ ಇಲ್ಲದೆ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಸೊ ನಾವು ಡೈಲಿ ಹೆಚ್ಚಾಗಿ ಕುಡಿಯುತ್ತಲೇ ಇದ್ದರೆ ಆ ವಿಷ ಪದಾರ್ಥ ಹೆಚ್ಚಾಗುತ್ತಾ ನಮ್ಮ ಲಿವರ್ ಅನ್ನು ಡ್ಯಾಮೇಜ್ ಮಾಡುತ್ತದೆ. ಹಾಗೆಯೇ ಲಿವರ್ ಸುತ್ತಲೂ ಬೊಜ್ಜು ಬೆಳೆಯುತ್ತದೆ, ಇದರಿಂದ ತಿಂದಂತಹ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ, ಗ್ಯಾಸ್ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳು ಬರುತ್ತವೆ. ಈ ರೀತಿಯಾಗಿ ಹೆಚ್ಚಾಗಿ ಆಲ್ಕೋಹಾಲ್ ಕುಡಿಯುವುದರಿಂದ ಲಿವರ್ ಕ್ಯಾನ್ಸರ್ ಬರುತ್ತದೆ. ಆದರೆ ಆಲ್ಕೋಹಾಲ್ ಸಣ್ಣ ಕರುಳಿನ ವ್ಯಾಲ್ಸ್ ಮೂಲಕ ರಕ್ತವನ್ನು ಸೇರುತ್ತದೆ, ನಂತರ ಪೂರ್ತಿ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತದೆಂದು ನಾವು ಈಗಾಗಲೇ ತಿಳಿದಿದ್ದೇವಲ್ಲವೇ. ಈ ಆಲ್ಕೋಹಾಲ್ ನಮ್ಮ ಬ್ರೈನ್ವರೆಗೂ ಸೇರಿಕೊಂಡ ನಂತರ ನಮಗೆ ನಶೆ ಹೆಚ್ಚಾಗುತ್ತದೆ. ಈ ಕ್ರಿಯೆಯು ನಮ್ಮ ಮೆದುಳಿನಲ್ಲಿ ಡೋಪಾಮೈನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಈ ಹಾರ್ಮೋನ್ ನಮಗೆ ಸಂತೋಷವನ್ನುಂಟು ಮಾಡುವಂತಹ ಹಾರ್ಮೋನ್ಗಳಲ್ಲಿ ಒಂದಾಗಿದೆ. ಸೊ ಇದೇ ಫೀಲಿಂಗ್ಗೋಸ್ಕರವೇ ಎಲ್ಲರೂ ಆಲ್ಕೋಹಾಲ್ ಕುಡಿಯುತ್ತಿರುತ್ತಾರೆ. ಇದರಿಂದ ಅವರ ಮನಸ್ಸಿನಲ್ಲಿರುವ ಎಲ್ಲಾ ಕಷ್ಟಗಳು ಮತ್ತು ನೋವುಗಳು ದೂರಾಗುತ್ತವೆಂದು ಭಾವಿಸುತ್ತಾರೆ. ಈ ಡೋಪಾಮೈನ್ ಕಾರಣದಿಂದಲೇ ಆ ಖುಷಿಗೋಸ್ಕರವೇ ನಮ್ಮಲ್ಲಿ ಅನೇಕ ಮಂದಿ ಈ ಆಲ್ಕೋಹಾಲ್ಗೆ ಎಡಿಕ್ಟ್ ಆಗುತ್ತಾರೆ. ನಿಜ ಹೇಳಬೇಕೆಂದರೆ ಮಹಿಳೆಯರು ಪುರುಷರಿಗಿಂತಲೂ ಹೆಚ್ಚಿನ ಅಪಾಯದಲ್ಲಿದ್ದಾರೆ. ಮಹಿಳೆಯರು ಆಲ್ಕೋಹಾಲ್ ಕುಡಿಯುವುದರಿಂದ ಪುರುಷರಿಗಿಂತಲೂ ಹೆಚ್ಚಿನ ಸೈಡ್ ಎಫೆಕ್ಟ್ಸ್ ಇವರಿಗಿರುತ್ತದೆ. ಕಾರಣ, ಮಹಿಳೆಯರ ದೇಹ ಪುರುಷರ ದೇಹಕ್ಕಿಂತಲೂ ಹೆಚ್ಚಾಗಿ ಆಲ್ಕೋಹಾಲ್ ಅನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ಆಲ್ಕೋಹಾಲ್ಗೆ ಎಡಿಕ್ಟ್ ಆಗುತ್ತಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಕುಡಿಯುವುದರಿಂದ ಲಿವರ್ ಸಂಪೂರ್ಣ ಹಾಳಾಗುತ್ತದೆ ಮತ್ತು ಈ ಲಿವರ್ನ ಚಿಕಿತ್ಸೆಗಳಿಗಾಗಿ ಬಹಳಷ್ಟು ಹಣ ಖರ್ಚಾಗುತ್ತದೆ. ಅಲ್ಲದೆ ಲಿವರ್ನ ಬದಲಾವಣೆಗಾಗಿ ಡೋನರ್ಗಳು ಸಿಗುವುದು ಕೂಡ ಕಷ್ಟವೇ. ಹಾಗಾಗಿ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆಗಳೇ ಹೆಚ್ಚು. ಇನ್ನು ಕಾಮಾಲೆಯು ಕೂಡ ಈ ಆಲ್ಕೋಹಾಲ್ ಸೇವನೆ ಹೆಚ್ಚಾದಾಗ ಬರುತ್ತದೆ. ಕೆಲವರಿಗೆ ಈ ಕಾಯಿಲೆ ಬೇಗನೆ ವಾಸಿಯಾದರೂ ಕೂಡ ಇನ್ನೂ ಕೆಲವರಿಗೆ ಅದು ಹೆಚ್ಚಾಗಿ ಆಸ್ಪತ್ರೆಗೆ ಹೋದರೂ ಸಹ ಅದು ನಯವಾಗದೆ ಅವರ ಪ್ರಾಣವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಬಹಳಷ್ಟಿರುತ್ತವೆ. ಹಾಗೆಯೇ ಹೆಚ್ಚಾಗಿ ಆಲ್ಕೋಹಾಲ್ ಕುಡಿಯುವವರ ತೂಕ ಕಡಿಮೆಯಾಗುತ್ತಾ ಬರುತ್ತದೆ, ಅವರ ಚರ್ಮವು ಕೂಡ ಸುಕ್ಕುಗಟ್ಟುತ್ತದೆ, ನಿಶಕ್ತಿ ಆವರಿಸಿಕೊಳ್ಳುತ್ತದೆ, ಒಂದು ರೀತಿಯಾಗಿ ಬಾಡಿ ವೈಬ್ರೇಷನ್ ಇರುತ್ತದೆ. ಯಾವುದೇ ಕೆಲಸವನ್ನಾಗಲಿ ಅವರಿಂದ ಸರಿಯಾಗಿ ಮಾಡಲು ಆಗುವುದಿಲ್ಲ. ಅವರ ಶರೀರದಲ್ಲಿ ಏನಾಗಲಿದೆ ಎಂಬುದು ಅವರಿಗೆ ಸರಿಯಾಗಿ ಅರ್ಥವಾಗುವುದಿಲ್ಲ. ಅವರ ಜೀರ್ಣಾಂಗ ವ್ಯವಸ್ಥೆ ಸರಿ ಇರುವುದಿಲ್ಲ, ಹಸಿವು ಕೂಡ ಕಡಿಮೆಯಾಗುತ್ತದೆ. ಊಟದ ಹಸಿವಿಗಿಂತಲೂ ಆಲ್ಕೋಹಾಲ್ನ ದಾಹವೇ ಹೆಚ್ಚಾಗಿರುತ್ತದೆ. ಒಂದು ವೇಳೆ ಈ ಆಲ್ಕೋಹಾಲ್ ಸಿಗದಿದ್ದರೆ ಅವರು ಹುಚ್ಚರಂತೆ ವರ್ತಿಸುತ್ತಾರೆ.
ಸ್ನೇಹಿತರೆ, ಈ ರೀತಿಯಾಗಿ ಆಲ್ಕೋಹಾಲ್ ಒಬ್ಬ ಸಾಧಾರಣ ಮನುಷ್ಯನನ್ನು ಕೂಡ ಹುಚ್ಚರಂತೆ ವರ್ತಿಸುವ ಹಾಗೆ ಮಾಡುತ್ತದೆ. ಈ ಆಲ್ಕೋಹಾಲ್ಗೆ ಗುಲಾಮರಾಗಿ ತಮ್ಮ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಂತಹ ಎಷ್ಟೋ ಜನರನ್ನು ನಾವು ಆಗಾಗ ನೋಡುತ್ತಲೇ ಇರುತ್ತೇವೆ. ಅವರು ಬೆಳಗ್ಗೆಯಿಂದ ಸಂಜೆಯವರೆಗೂ ಆಲ್ಕೋಹಾಲ್ನ ಯೋಚನೆಯಲ್ಲಿಯೇ ಇರುತ್ತಾರೆ. ಇನ್ನು ಅನೇಕ ಮಂದಿ ಮೊದಮೊದಲಿಗೆ ಆಗಾಗ ಸ್ವಲ್ಪ ಸ್ವಲ್ಪವೇ ಕುಡಿಯುತ್ತಾ ಬರುಬರುತ್ತಾ ಅದನ್ನು ಹೆಚ್ಚು ಮಾಡಿಕೊಂಡು ಅದಕ್ಕೆ ಎಡಿಕ್ಟ್ ಆಗಿಬಿಡುತ್ತಾರೆ ಮತ್ತು ಅವರ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಮೊದಲ ಬಾರಿಗೆ ಗೆಳೆಯರೊಂದಿಗೆ ಆಲ್ಕೋಹಾಲ್ ಕುಡಿಯೋಣ ಅಂತ ಹೇಳಿದರೆ ಮಾತ್ರ ದಯವಿಟ್ಟು ಅವರನ್ನು ತಡೆಯಿರಿ. ಹಾಗೆಯೇ ನೀವು ಸಹ ಕುಡಿಯಲು ಹೋಗಬೇಡಿ. ಇದೊಂಥರ ಸ್ಲೋ ಪಾಯ್ಸನ್, ಜೀವನವನ್ನು ನುಂಗಿಬಿಡುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತದೆ. ದೇಹದ ಆಂತರಿಕ ಅಂಗಗಳೆಲ್ಲವೂ ಹಾಳಾಗುತ್ತವೆ. ಸ್ನೇಹಿತರೆ, ನಿಮಗೂ ಸಹ ಈಗಾಗಲೇ ಈ ಆಲ್ಕೋಹಾಲ್ನ ಕೆಟ್ಟ ಅಭ್ಯಾಸವಿದ್ದರೆ ಆದಷ್ಟು ಬೇಗ ಬಿಡಲು ಪ್ರಯತ್ನಿಸಿ, ಇಲ್ಲವಾದರೆ ನಿಮ್ಮ ಜೀವನ ಸರ್ವನಾಶವಾಗುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಹೇಳುವುದೆಂದರೆ ಆದಷ್ಟು ದುಷ್ಟಚಟಗಳಿಂದ ದೂರವಿರಿ. ಕೆಟ್ಟ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಬೇಡಿ. ಆರೋಗ್ಯವೇ ನಮ್ಮ ಮಹಾಭಾಗ್ಯ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.